ಜಗತ್ತೇ ಬೆರಗಾಗುವಂತೆ ಭವ್ಯ ರಾಮ ಮಂದಿರ ಲೋಕಾರ್ಪಣೆಗೊಂಡಿದೆ. ಲಕ್ಷಾಂತರ ಭಕ್ತರು ಅಯೋಧ್ಯೆಯಲ್ಲಿ ಜನ್ಮ ತಳೆದ ಬಾಲರಾಮನನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ. ಆದಿ ಪುರುಷನ ಜಪ ತಪದ ಜೊತೆ ಜೊತೆಗೆ ಈಗ ಪ್ರಧಾನಿ ಮೋದಿಯವರ ಕಠಿಣ ವ್ರತ ಭಾರಿ ಚರ್ಚೆಯಲ್ಲಿದೆ. 73 ವರ್ಷದ ಮೋದಿ 11 ದಿನಗಳ ಕಾಲ ಹೇಗೆ ಉಪವಾಸ ಮಾಡಿದ್ರು, ಇದು ಸಾಧ್ಯನಾ ಎಂದು ಪ್ರಶ್ನಿಸ್ತಾ ಇದ್ದಾರೆ. ಹಾಗಾದ್ರೆ ಉಪವಾಸ ಎಂದರೇನು, ಎಷ್ಟು ದಿನ ಉಪವಾಸ ಮಾಡಬಹುದು ಅನ್ನೋ ಬಗ್ಗೆ ಹೇಳ್ತೇನೆ ನಾನು ಶಾಂತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕೋಟ್ಯಂತರ ಭಕ್ತರ ಶತಮಾನಗಳ ಕನಸು ಜನವರಿ 22ರಂದು ನನಸಾಗಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠೆಗಾಗಿ 11 ದಿನಗಳ ಕಠಿಣ ವ್ರತ ಕೈಗೊಂಡು ಪ್ರಧಾನಿ ಮೋದಿ ಪೂಜೆ ನೆರವೇರಿಸಿದ್ದಾರೆ. ಬರೀ ಎಳನೀರು ಮಾತ್ರ ಸೇವಿಸಿ ರಾಮ ಸೇವೆ ಮಾಡಿದ್ದಾರೆ. ಹಾಗಾದ್ರೆ ಉಪವಾಸ ಎಂದರೇನು? ಸಾಮಾನ್ಯ ಅರ್ಥದಲ್ಲಿ ಉಪವಾಸ ಎಂದರೆ ಏನನ್ನೂ ತಿನ್ನದೆ ಕುಡಿಯದೆ ದೇವರ ಧ್ಯಾನ ಮಾಡುವುದು. ಮೇಲ್ನೋಟಕ್ಕೆ ಇದು ಧಾರ್ಮಿಕ ನಂಬಿಕೆ ಅನಿಸಿದ್ರೂ ಕೂಡ ವೈಜ್ಞಾನಿಕವಾಗಿ ನಿಮ್ಮ ದೇಹ ಮತ್ತು ಆತ್ಮವನ್ನ ಶುದ್ಧೀಕರಿಸುವುದು ಇದರ ಉದ್ದೇಶ. ಇದರಲ್ಲಿ ಹಸಿವನ್ನ ನಿಗ್ರಹಿಸಿ ನೀರು ಹಾಗೂ ಆಹಾರವನ್ನ ತಿನ್ನದೇ ಇರಬೇಕಾಗುತ್ತೆ. ಇದರಿಂದ ನಮ್ಮ ದೇಹಕ್ಕೆ ಹಲವು ಲಾಭಗಳಿವೆ. ಉಪವಾಸದ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿನ ಸತ್ತ ಜೀವಕೋಶಗಳು, ಅನಾರೋಗ್ಯಕರ ಜೀವಕೋಶಗಳು, ಬಾಹ್ಯ ಅಂಶಗಳು ಮತ್ತು ಕೊಬ್ಬಿನ ಕೋಶಗಳನ್ನ ಕರಗಿಸುತ್ತದೆ. ಹಾಗೆ ಮಾನಸಿಕ ಆರೋಗ್ಯಕ್ಕೂ ಕೂಡ ಉಪಯೋಗವಾಗುತ್ತದೆ. ಉಪವಾಸದ ವೇಳೆ ನೀವು ಹೆಚ್ಚು ಶಾಂತವಾಗಿರುತ್ತೀರಿ ಮತ್ತು ನಿಮ್ಮ ಮೆದುಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ. ನಿಮ್ಮ ಕಣ್ಣುಗಳು ಉತ್ತಮಗೊಳ್ಳುತ್ತವೆ. ನಿಮ್ಮ ರುಚಿ ಮತ್ತು ನಿಮ್ಮ ಮೂಗು ತುಂಬ ಸೂಕ್ಷ್ಮವಾಗಿರುತ್ತದೆ. ಇನ್ನು ಆಹಾರವಿಲ್ಲದೆ ಎಷ್ಟು ದಿನ ಬದುಕಬಹುದು ಅನ್ನೋದನ್ನು ನಿಖರವಾಗಿ ಹೇಳೋಕೆ ಆಗಲ್ಲ. ಯಾಕಂದರೆ ಇದು ಪ್ರತಿಯೊಬ್ಬ ವ್ಯಕ್ತಿಯ ವಿಚಾರದಲ್ಲೂ ವಿಭಿನ್ನವಾಗಿದೆ. ಉಪವಾಸ ಮಾಡುವವರ ವಯಸ್ಸು, ತೂಕ, ಮಾನಸಿಕ ಸ್ಥಿರತೆ, ದೈಹಿಕ ಸಾಮರ್ಥ್ಯ, ಆರೋಗ್ಯ ಇತ್ಯಾದಿಗಳನ್ನು ಪರಿಗಣಿಸಬೇಕಾಗುತ್ತದೆ. ಫಾಸ್ಟಿಂಗ್ ವೇಳೆ ಹೆಚ್ಚು ನೀರು ಕುಡಿದರೆ ಅಥವಾ ದ್ರವ ಪದಾರ್ಥ ಸೇವಿಸಿದರೆ ಆಹಾರವಿಲ್ಲದೆ ಹೆಚ್ಚು ಕಾಲ ಬದುಕಬಹುದು. ಅದರಲ್ಲೂ ಎಳನೀರು ದೇಹದಲ್ಲಿನ ನೀರಿನ ಅಂಶವನ್ನು ಸಮತೋಲನದಲ್ಲಿ ಇರಿಸುತ್ತದೆ. ಸಾಕಷ್ಟು ಖನಿಜ, ಲವಣ ಮತ್ತು ಸಕ್ಕರೆ ಅಂಶವನ್ನು ಎಳನೀರು ಹೊಂದಿದೆ. ದೈಹಿಕ ಚಟುವಟಿಕೆಯಿಂದ ನಮ್ಮ ದೇಹದಲ್ಲಿ ನಷ್ಟವಾಗುವ ಸೋಡಿಯಂ ಮತ್ತು ಪೊಟಾಷಿಯಂ ಕೂಡ ಸುಸ್ಥಿತಿಯಲ್ಲಿಡಲು ಇದು ಸಹಕರಿಸುತ್ತದೆ. ಎಳನೀರು ಹೃದಯದಲ್ಲಿ ರಕ್ತ ಸಂಚಾರ ಸುಗಮವಾಗಿಸಿ ಅದರ ನಾಳಗಳಲ್ಲಿ ಕೆಟ್ಟ ಕೊಬ್ಬು ಶೇಖರಣೆಯಾಗುವುದನ್ನು ತಡೆದು ಒಳ್ಳೆ ಕೊಬ್ಬಿನ ಅಂಶ ಹೆಚ್ಚು ಮಾಡುವುದರ ಮೂಲಕ ದೇಹಕ್ಕೆ ಶಕ್ತಿ ಒದಗಿಸುತ್ತದೆ. ಎಳನೀರು ಕುಡಿದು ಉಪವಾಸ ಮಾಡಿದರೆ ದೇಹದಲ್ಲಿನ ಅನಗತ್ಯ ತೂಕವೆಲ್ಲ ನಿರ್ನಾಮವಾಗುತ್ತದೆ. ಮೂತ್ರಪಿಂಡದ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. ಹೀಗಾಗಿ ಮೋದಿ ಎಳನೀರು ಕುಡಿದು 11 ದಿನ ಉಪವಾಸ ಮಾಡುವುದು ಸಾಧ್ಯವಾಯಿತು. ಆದರೆ ಅನಾರೋಗ್ಯಕ್ಕೆ ಒಳಗಾದವರು ಅಥವಾ ದೀರ್ಘಕಾಲೀನ ಕಾಯಿಲೆಗಳಿಗೆ ತುತ್ತಾದವರು ಉಪವಾಸ ಮಾಡೋದು ಒಳ್ಳೆಯದಲ್ಲ. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ನಮ್ಮ ಸುದ್ದಿಯಾನದ ಜೊತೆಗೆ ಶುಭಾಶಯವನ್ನು ಕೋರಿ ನಮಸ್ಕಾರ.